ಮೊದಲು ಸಾವು ನಿನಗೆ ಬರಲಿ. ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡಿದ್ದ ಗುರುಗಳು ಹಳ್ಳಿಗೆ ಬಂದರು. ಊರಾಚೆಗಿನ ಬಯಲಿನಲ್ಲಿ ಉಳಿದ್ಕೊಂಡ್ರು. ದಿನಾ ಸಂಜೆ ಪ್ರವಚನ ನೀಡ್ತಾ, ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಎಲ್ಲರ ಮೆಚ್ಚುಗೆ ಗೌರವಕ್ಕೆ ಪಾತ್ರರಾದರು. ಗುರುಗಳ ಬಳಿ ಹೋಗಿ ಬಂದ, ಅವರಿಂದ ಸಲಹೆ ಪಡೆದ ಜನರೆಲ್ಲ ಸಂಭ್ರಮದಿಂದ ಬದುಕ್ತಿದ್ದಾರೆ ಎಂಬ ಸಂಗತಿ ಆ ಊರಿನ ಶ್ರೀಮಂತನ ಕಿವಿಗೂ ಬಿತ್ತು. ಆ ಶ್ರೀಮಂತ ಮರುದಿನವೇ ಗುರುಗಳ ಎದುರು ನಿಂತು ಕೇಳಿಕೊಂಡ, ಸ್ವಾಮಿ, ನನಗೆ 5-6 ವಂಶಗಳು ಕೂತು ತಿಂದರೂ ಕರಗದಷ್ಟು ಸಂಪತ್ತಿದೆ. ಕುಟುಂಬದವರೆಲ್ಲ ಸಂತೋಷದಿಂದ ಇದ್ದೇವೆ. ಈ ಸಂಭ್ರಮ ಎಂದೆಂದಿಗೂ ನಮ್ಮೊಂದಿಗಿರಬೇಕು ಎಂಬುದೇ ನನ್ನ ಹಿರಿಯಾಸೆ. ದಯಮಾಡಿ ನನಗೊಂದು ಒಳ್ಳೆಯ ಧ್ಯೇಯ ವಾಕ್ಯ ಬರೆದುಕೊಡಿ. ಒಂದು ನಿಮಿಷ ಧ್ಯಾನಾಸಕ್ತರಾದ ಗುರುಗಳು ಹಾಳೆಯೊಂದರಲ್ಲಿ ಧ್ಯೇಯವಾಕ್ಯ ಬರೆದು ಅವನ ಕೈಗಿತ್ತು. ಅದರೊಳಗೆ, ನಿನ್ನ ಮನೆಯಲ್ಲಿ ಮೊದಲು ನಿನಗೇ ಸಾವು ಬರಲಿ, ನಂತರದಲ್ಲಿ ನಿನ್ನ ಹೆಂಡತಿ ಸಾಯಲಿ, ಆ ನಂತರದಲ್ಲಿ ನಿನ್ನ ಮಗ ನಿಧನ ಹೊಂದಲಿ, ತರುವಾಯ ನಿನ್ನ ಮೊಮ್ಮಗ, ಇದು ಹೀಗೇ ಮುಂದುವರೆಯಲಿ ಎಂದು ಬರೆಯಲಾಗಿತ್ತು. ಆ ಮಾತುಗಳನ್ನು ಕಂಡ ಶ್ರೀಮಂತನ ಪಿತ್ತ ನೆತ್ತಿಗೇರ್ತು. ಅವನು ಗುರುವನ್ನು ಮೂದಲಿಸಿದ, ಝರಿದ, ಆವೇಶದ ಭರದಲ್ಲಿ ಹೊಡೆಯಲೂ ಹೋಗಿಬಿಟ್ಟ. ಆಗ ಗುರುಗಳು ಗಂಭೀರವಾಗಿ ಹೇಳಿದರು, ಮೂರ್ಖ, ಇದು ತಮಾಷೆಗೆ ಬರೆದುದಲ್ಲ, ಬದುಕಿನ ಸತ್ಯವನ್ನೇ ನಾನು ಬರೆದಿದ್ದೇನೆ. ಸಾವಿಗೆ ಹಿರಿತನ ಎಂಬುದಿಲ್ಲ, ಅದು ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಬರಬಹುದು. ನೀನು ಬದುಕಿರುವಾಗಲೇ ನಿನ್ನ ಹೆಂಡತಿ ಸತ್ತು ಹೋಗಬಹುದು. ಕೆಲವೇ ತಿಂಗಳ ನಂತರ ನಿನ್ನ ಮಗನೂ ಅಕಾಲ ಮರಣಕ್ಕೆ ತುತ್ತಾಗಬಹುದು. ಹೀಗೇನಾದರೂ ಆಗಿಬಿಟ್ಟರೆ ನಿನ್ನಲ್ಲಿ ಎಷ್ಟು ಆಸ್ತಿ ಇದ್ರೆ ತಾನೇ ಏನು ಪ್ರಯೋಜನ? ಹೆಂಡತಿ ಮಗನ ಅಗಲಿಕೆಯಿಂದ ನೀನು ಯಾವುದನ್ನೂ ನೆಮ್ಮದಿಯಾಗಿ ಅನುಭವಿಸಲಾರೆ. ಒಂದು ವೇಳೆ ನಿನ್ನ ಕಣ್ಣೆದುರಿಗೆ ನಿನ್ನ ಮೊಮ್ಮಗನೇ ತೀರಿ ಹೋದರೆ ಅನಂತರದ ಕ್ಷಣಗಳಲ್ಲಿ ನೀನು ಹಾಗೂ ನಿನ್ನ ಮಗ ಇಬ್ಬರೂ ದುಃಖದಲ್ಲಿಯೇ ದಿನಗಳನ್ನು ಕಳೆಯಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ಯಾವ ಸಂಪತ್ತು ನಿಮ್ಮನ್ನು ಸಂತೈಸಲಾರದು. ಹಾಗಾಗಿ ಸಾವಿನ ಸರದಿ ಪತ್ರದಲ್ಲಿ ನಾನು ಬರೆದುಕೊಟ್ಟಿರುವಂತೆಯೇ ನಿನ್ನ ಬದುಕಲ್ಲೂ ಬಂದರೆ ಎಲ್ಲರೂ ಆ ಸಂಕಟವನ್ನು ಹೆಚ್ಚಿನ ದುಃಖವಿಲ್ಲದೆ ಸಹಿಸಿಕೊಳ್ಳಬಹುದು. ಆ ಗುರುಗಳು ಬರೆದಿರುವಂತೆಯೇ ಸಾವಿನ ಆಟ ಎಲ್ಲರ ಬದುಕಲ್ಲೂ ನಡೆಯಬಾರದು.